ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್, ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ಪಟ್ಟಣದ ನ್ಯೂ ಬನಶಂಕರಿ ಬಡಾವಣೆಯಲ್ಲಿರುವ ವಾಲ್ಮೀಕಿ ಸಮುದಾಯ ಭವನದಲ್ಲಿ 2023-24 ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜರುಗಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಯೋಜನೆಗೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ಶಾಸಕ ಬಿಜಿ ಗೋವಿಂದಪ್ಪ ಭಾಗವಹಿಸಿ ಸಮುದಾಯವನ್ನುದ್ದೇಶಿಸಿ ಮಾತನಾಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷವಾಗಿ ಪೋಷಕರು ಮತ್ತು ಮಕ್ಕಳು ಸಂತೋಷಪಡಲು ಕಾರಣ ಏನಂದರೆ ನಮ್ಮ ಮಕ್ಕಳು ಪ್ರತಿಭೆ ಪ್ರತಿಭೆಗೋಸ್ಕರ ಸಮಾಜ ಕೊಡ್ತಾ ಇದ್ದಾರೆ. ನಾವು ಕೂಡ ಅದರ ಸಂತೋಷದಲ್ಲಿ ಭಾಗಿಯಾಗಬೇಕು ಅಂತೇಳಿ ಎಲ್ಲ ಪೋಷಕರು ಕೂಡ ಕರೆದಿದ್ದಾರೆ. ಈ ಲೋಕಲ್ ಸಂಘ ಒಂದು 85 ಇಸ್ವಿಯಲ್ಲಿ ಈ ಸಂಘವನ್ನು ಉದ್ಘಾಟನೆ ಮಾಡಿ ಅದರ ವತಿಯಿಂದ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಸಮಾಜ ರೂಪಿಸಿಕೊಂಡು ಸಮಾಜದ ಸಂಘಟನೆ ಮತ್ತು ಶೈಕ್ಷಣಿಕ ಸಂಘಟನೆ ಇಂತ ಹಲವಾರು ಕಾರ್ಯಕ್ರಮದಲ್ಲಿ ಪ್ರತಿ ಈ ಸಂಘ ಮತ್ತು ಯಶಸ್ವಿ ಬಂದಿದೆ. ಇಲ್ಲಿವರೆಗೆ ಈ ಹಿಂದೆ ಅವರು ಕೂಡ ಕೋರ್ಟಲ್ಲಿದ್ದರು. ತಂದ ಸಂತರವರು ಕೂಡ ಸಮಾಜದ ಕೈಜೋಡಿಸಿ ಒಂದು ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಕೂಡ ಅವರು ಕೂಡ ಮಾಡಿದ್ದಾರೆ. ಇವತ್ತು ನಮ್ಮ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಇವೆಲ್ಲ ಇಲ್ಲಿ ಬಂದಿರತಕ್ಕಂಥದ್ದು ಮುಂದಿನ ಪೀಳಿಗೆ ಅಂದರೆ ಮುಂದಿನ ವರ್ಷ ಈ ಪ್ರತಿಭೆಯನ್ನು ಪಡ್ಕೊಳ್ಬೇಕಂತಕ್ಕಂಥ ಪ್ರತಿಭಾ ಪುರಸ್ಕಾರ ಬರ್ತಕ್ಕಂಥ ಮಕ್ಕಳು ಎಲ್ಲರೂ ಕೂಡ ನಾವು ಕೂಡ ಪ್ರತಿಭೆಯನ್ನು ಹೊಂದಿ ಹೊರಮೂಡಿಸ್ಬೇಕು. ಅದರ ಮೂಲಕ ಪ್ರತಿಭಾ ಪುರಸ್ಕಾರವನ್ನು ಪಡ್ಕೋಬೇಕು ಅಂತಕ್ಕಂಥ ಒಂದು ದಾರಿ ದೀಪ ದಾಂಬಿಡಿ ಈ ವರ್ಷದ ಮಕ್ಕಳು ಮುಂದಿನ ಮಕ್ಕಳಿಗೆ ದಾರಿದೀಪ ಆಗ್ತಾರೆ. ಇಂಥ ಒಂದು ಕೆಲಸವನ್ನು ನಮ್ಮ ನೌಕರ ಸಂಘ ಮಾಡಿ ಮಕ್ಕಳಿಗೆ ಶಿಕ್ಷಣವಾಗಿ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಾಲೂಕಿನಲ್ಲಿ ಎಲ್ಲ ಸಮುದಾಯಗಳು ಕೂಡ ನೌಕರ ಸಂಘದ ಮೂಲಕವೇ ಈ ಪ್ರತಿಭಾ ಪುರಸ್ಕಾರ ಮಾಡ್ತಕ್ಕಂಥ ಒಂದು ಪದ್ಧತಿ ಹೊಸರು ತಾಲೂಕು ಅನೇಕ ವರ್ಷದಲ್ಲಿ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಈ ನಾಯಕ ಸಮುದಾಯದವರು ಕೂಡ ವಾಲ್ಮೀಕಿ ಸಮುದಾಯದವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಮಕ್ಕಳನ್ನು ಬೆಳೆತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಪೋಷಕರು ಕೂಡ ತಮ್ಮ ಮಕ್ಕಳ ಜೊತೆ ತಗೊಂಡು ಈ ಪ್ರತಿಭಾ ಪುರಸ್ಕಾರ ನಮ್ಮ ಸಮಾಜದ ಬಗ್ಗೆ ಮಾಡ್ತಾ ಇದ್ದಾರೆ. ನಾವು ಕೂಡ ಅದರಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಒಂದು ಮನಸ್ಸು ಸಮಾಜದ ಜೊತೆ ಬರಲಿಕ್ಕೆ ಒಂದು ಅವಕಾಶ ಕೂಡ ಮಾಡಿಕೊಂಡಿದ್ದಾರೆ. ಈ ದಿಸಿನಲ್ಲಿ ನೌಕರರು ನಿವೃತ್ತಿ ಹೊಂದಿದ್ದಾರೆ. ನಿವೃತ್ತಿ ಹೊಂದಿರತಕ್ಕಂಥ ಒಂದು ನೌಕರರಿಗೆ ಒಂದು ಸನ್ಮಾನಿಸ್ತಕ್ಕಂಥದ್ದು ಕೂಡ ಒಂದು ಒಳ್ಳೆಯ ವಾತಾವರಣ. ಯಾಕೆಂದರೆ ಅವರು ಕೂಡ ತಮ್ಮ ವೃತ್ತಿ ಬದುಕಿನಲ್ಲಿ ಅನೇಕ ಸಮಾಜದ ಸಂಘಟನೆಗಳು ಸಮಾಜದ ಬೆಳವಣಿಗೆಗೆ ಮತ್ತು ಮಕ್ಕಳ ಪ್ರತಿಭೆಗೆ ಎಲ್ಲರಿಗೂ ಕೂಡ ಸಾಕಷ್ಟು ಬಂದಿರ್ತಾರೆ. ಆದರೆ ಅವರ ಬದುಕಿನ ನಿವೃತ್ತಿ ನಂತರ ಬರ್ತಕ್ಕಂಥ ಬದುಕಿಗೆ ಅದರ ಮೊದಲ ಗೈಡೆನ್ ಕೆಲಸ ಮಾಡಿರ್ತಕ್ಕಂಥ ನೆನಪು ಕೂಡ ಆಗ್ತಿರ್ತಾರೆ. ಆ ನೆನಪಿಗೆ ತಕ್ಕ ಪುರಸ್ಕಾರ ಸಿಕ್ಕಲಿಲ್ಲ. ಆದರೆ ಸಮಾಜದ ಬಂಧುಗಳು ಕೂಡ ಇಂಥ ಒಂದು ನಿವೃತ್ತ ನೌಕರರು ಕೂಡ ಕಲಿಸಿ ಸಂಪಾದಿಸಿಕೊಂಡು ಕೆಲಸ ಮಾಡತಕ್ಕಂಥದ್ದು ಒಂದು ಒಳ್ಳೆಯ ಕೆಲಸ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಇವತ್ತು ಇವತ್ತಿನ ನಮ್ಮ ತಾಲೂಕು ನೌಕರ ಸಂಘ ಮತ್ತು ತಾಲೂಕು ನಾಯಕ ವಾಲ್ಮೀಕಿ ಸಮಾಜ ಸಂಘ ಎಲ್ಲರೂ ಕೂಡ ಸೇರಿ ಇವತ್ತು ಒಡೆಯರ್ ಸರ್ಕಲ್ನಲ್ಲಿ ಒಂದು ನಾಯಕಲ್ಲಿ ನಾಯಕರ ಪ್ರತಿಭೆ ಅಂತ ಇವತ್ತಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಬರ್ತಿದ್ದಾರೆ. ಅವರೆಲ್ಲ ನಮ್ಮ ಸರ್ಕಾರ. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ತಿರುಪತಿ ಪಾಟೀಲ್ರವರು ವೃತ್ತಿ ಮಾರ್ಗದರ್ಶನ ಕುರಿತು ಉಪನ್ಯಾಸ ನೀಡಿದರು. ಹೊಸದುರ್ಗ ತಾಲೂಕಿನ ವಾಲ್ಮೀಕಿ ನಾಯಕ ಸಮಾಜ, ವಾಲ್ಮೀಕಿ ನೌಕರ ಕ್ಷೇಮಾಭಿವೃದ್ಧಿ ಸಂಘ ಹೊಸದುರ್ಗ, ತಾಲೂಕು ವಾಲ್ಮೀಕಿ ಯುವ ಪಡೆ ಹೊಸದುರ್ಗ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ 2023 ಮತ್ತು 2024 ಸಾಲಿನ
ಪಿ ಯು ಸಿಯಲ್ಲಿ ಮತ್ತು ಎಸ್ ಎಸ್ ಎಲ್ ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವ ನಾಯಕ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ನೌಕರರಿಗೆ ಸನ್ಮಾನ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡಿ ಹಾಕಿರುವಂಥ ಒಂದು ಜಾಡ್ಯ ಮನೋಭಾವ ಎಲ್ಲ ತಂದೆ ತಾಯಿ ತಲೆಯಲ್ಲಿ ಹೋಗಬೇಕು. ಸರ್ಕಾರ ಎಷ್ಟೆಲ್ಲ ಸೌಲಭ್ಯಗಳನ್ನು ಕೊಡ್ತದೆ, ಇವಾಗೆಲ್ಲ ಇಂಗ್ಲೀಷ್ ಮೀಡಿಯಂ ಎಲ್ಲ ತರ್ತದೆ, ಕಾಲಕ್ಕನುಗುಣವಾಗಿ ಬದಲಾವಣೆ ಬೇಕು. ಆ ಹಿನ್ನೆಲೆಯಲ್ಲಿ ಸರ್ಕಾರ ಶಾಲೆಗಳು ಎಷ್ಟೆಲ್ಲ ಸೌಕರ್ಯಗಳನ್ನು ಒದಗಿಸ್ತದೆ. ಹಾಗಾಗಿ ನಮಗೆಲ್ಲ ಒಂದು ಕನಸಿತ್ತು, ಒಂದು ಕೆ ಎಸ್ ಆಗ್ಬೇಕು ಅನ್ನೋದಾಗಿದ್ರೆ, ಒಂದು ಐ ಎ ಎಸ್ ಆಗ್ಬೇಕು ಅನ್ನೋದಾಗಿದ್ರೆ, ಏನೋ ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋದಾಗಿದ್ರೆ, ಇದು ರಾತ್ರೋ ರಾತ್ರಿ ಆಗುವಂಥ ಕೆಲಸಗಳಲ್ಲ. ಇದಕ್ಕೆ ತನ್ನದೇ ಆದಂಥ ಒಂದು ಪರಿಶ್ರಮ, ತನ್ನದೇ ಆದಂಥ ಒಂದು ಗುರಿ, ತನ್ನದೇ ಆದಂಥ ಒಂದು ಅಧ್ಯಯನಶೀಲತೆ ಎಲ್ಲವುಗಳನ್ನು ಬೀಳುತ್ತೆ. ನಿದ್ದೆ ಇಲ್ಲದ ರಾತ್ರಿಗಳನ್ನು ಬೀಳುತ್ತೆ, ಹಸಿವೆ ಇಲ್ಲದ ಎಷ್ಟೋ ದಿನಗಳನ್ನು ಬೀಳುತ್ತೆ, ಒಂದು ರೂಪಾಯಿ ಜೇಬಲ್ಲಿ ಇಲ್ಲದ ಎಷ್ಟೋ ದಿನಗಳಲ್ಲಿ ಕೂಡ ನಾವು ಬದುಕನ್ನು ಸಾಯಿಸಂತ ಉದಾಹರಣೆಗಳ ಇವೆಲ್ಲ ಪರಿಶ್ರಮ ಬೀಳುತ್ತೆ. ನಿಮಗೇನು ಸಣ್ಣ ಓದಿಗಳು ಯಾರೇ ಕಷ್ಟ ಅವ್ರು ಕೊಡಲ್ಲ, ಯಾರೇನು ಡಿ ಸಿ ಆಗಬಾರಿ ಅಂತ ಹೇಳಲ್ಲ. ಅದಕ್ಕೆ ಮಕ್ಕಳಾಗಿರುವಂತ ನಾವುಗಳು ಚೆನ್ನಾಗಿ ಓದೋದನ್ನ ಕಲಿಬೇಕು. ವಾಡಿಕೆಯಂತೆ ಸಮುದಾಯದ ನಿವೃತ್ತ ನೌಕರರಿಗೆ ಗೌರವ ಸಮರ್ಪಣೆ ನೀಡಲಾಯಿತು. ಸಮುದಾಯದ ಆಶಯದಂತೆ ಮದಕರಿ ನಾಯಕರ ಪುತ್ಥಳಿಯನ್ನು ಶೀಘ್ರದಲ್ಲೇ ಲೋಕಾರ್ಪಣೆಗೊಳಿಸುವ ನಿರ್ಣಯಕ್ಕೆ ಒಕ್ಕೊರಲಿನ ಅಭಿಪ್ರಾಯ ವ್ಯಕ್ತವಾಯಿತು. ಇದೇ ವೇಳೆ ನಾಯಕ ಸಮುದಾಯಕ್ಕೆ ಅಪಾರ ಸೇವೆ ಸಲ್ಲಿಸಿ ದಿವಂಗತರಾಗಿರುವ ನಾಗೇಂದ್ರಪ್ಪನವರಿಗೆ ಮರಣೋತ್ತರವಾಗಿ ವಾಲ್ಮೀಕಿ ಪ್ರಶಸ್ತಿಯನ್ನು ನೀಡಲಾಯಿತು. ಈ ಪ್ರಶಸ್ತಿಯನ್ನು ನಾಗೇಂದ್ರಪ್ಪನವರ ಮಗ ಯುವರಾಜ್ರವರು ಪಡೆದುಕೊಂಡರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಾಲ್ಮೀಕಿ ನಾಯಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ವಹಿಸಿದರು. ಪ್ರಾಸ್ತಾವಿಕವಾಗಿ ಪ್ರಧಾನ ಕಾರ್ಯದರ್ಶಿ ಮೈಲಾರಪ್ಪ ಮಾತನಾಡಿದರು. ವೇದಿಕೆಯ ಮೇಲಿನ ಅತಿಥಿಗಳನ್ನು ಕ್ಷೇತ್ರ ಸಮನ್ವಯಾಧಿಕಾರಿ ಶ್ರೀನಿವಾಸ್ ಸ್ವಾಗತಿಸಿದರು. ಪರಮ್ಮ ಮತ್ತು ಮಂಜುಳಾ ಕಾರ್ಯಕ್ರಮವನ್ನು ನಿರೂಪಿಸಿದರು. ಅಮೃತವರ್ಷಿಣಿ ಕಲಾ ಸಂಘದವರು ಸಂಗೀತ ಗಾಯನ ನಡೆಸಿಕೊಟ್ಟರು. ಈ ವೇಳೆ ತಾಲೂಕು ನಾಯಕ ಸಮಾಜದ ಅಧ್ಯಕ್ಷ ರಂಗನಾಥ್, ಖಜಾಂಚಿ ಜಯ್ಯಣ್ಣ, ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಯುವ ಘಟಕದ ಉಪಾಧ್ಯಕ್ಷ ತುಂಬಿನಕೆರೆ ಬಸವರಾಜ್, ತಾಲೂಕು ಯುವ ಘಟಕದ ಅಧ್ಯಕ್ಷ ಅರುಣ್ ಗಂಗಾಧರಪ್ಪ, ಸಹಾಯಕ ಸರ್ಕಾರಿ ಅಭಿಯೋಜಕ ರುದ್ರಮುನಿ, ಗ್ರೇಡ್ ಬಿ ತಹಶೀಲ್ದಾರ್ ಪಾಲಯ್ಯ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಶಾಂತಪ್ಪ, ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕ ಶಿವಮೂರ್ತಿ ಮತ್ತು ಬೆಸ್ಕಾಂ ಜೂನಿಯರ್ ಎಂಜಿನಿಯರ್ ಮಧು ಸೇರಿದಂತೆ ನೌಕರರ ಸಂಘದ ಪದಾಧಿಕಾರಿಗಳು, ನಾಯಕ ಸಮುದಾಯದ ಮುಖಂಡರು ಮತ್ತು ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು.
ಟಿವಿ ಇದು ನಿಮ್ಮ ಧ್ವನಿ.